ವಿದ್ಯಾರ್ಥಿಗಳಲ್ಲಿ ಬೌದ್ಧಿಕ ಮಟ್ಟ ಶಕ್ತಿ ಹೆಚ್ಚಬೇಕಾದರೆ ದೈಹಿಕ ಶಕ್ತಿ ಸದೃಢವಾಗಿರಬೇಕು ಮಕ್ಕಳು ಕ್ರೀಡೆಗಳಲ್ಲಿ ಭಾಗವಹಿಸಿ ಯಶಸ್ವಿಯಾಗಬೇಕು ಕ್ರೀಡೆಗಳಲ್ಲಿ ಭಾಗವಹಿಸುವುದು ಬಹಳ ಮುಖ್ಯ ಎಂದು ಚಳ್ಳಕೆರೆ ಶಾಸಕ ಟಿ ರಘುಮೂರ್ತಿ ವಿದ್ಯಾರ್ಥಿಗಳಿಗೆ ಸಲಹೆಯನ್ನ ನೀಡಿದರು ನಾಯಕನಹಟ್ಟಿ ಸಮೀಪದ ತುರುವನೂರು ಹೋಬಳಿಯ ಕಡಬನಕಟ್ಟಿ ಗ್ರಾಮದಲ್ಲಿ ನಡೆದಂತಹ ಹೋಬಳಿ ಮಟ್ಟದ ಹಿರಿಯ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ನಂತರ ಮಾತನಾಡಿದರು ಪ್ರತಿಯೊಬ್ಬರೂ ಕೂಡ ಸ್ಫೂರ್ತಿದಾಯಕವಾಗಿ ಸಂತೋಷದಿಂದ ಆಟವನ್ನ ಆಡಬೇಕು ಕ್ರೀಡೆ ಹಾಗೂ ಬದುಕಿನಲ್ಲಿ ಗೆಲ್ಲಬೇಕು ಎಂದರು ಕೆಲವೇ ತಿಂಗಳಿನಲ್ಲಿ ಕಡಬನಕಟ್ಟೆ ಗ್ರಾಮದಲ್ಲಿ ಇರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು ನನ್ನ ಹುಟ್ಟೂರಾದ ಕಡಬನಕಟ್ಟೆ ಗ್ರಾಮದಲ್ಲಿ ಇರುವ ಸರ್ಕಾರಿ ಪ್ರಾಥಮಿಕ ಶಾಲೆಗೆ 102 ವರ್ಷಗಳು ತುಂಬಿದ್ದು ಇದೊಂದು ಐತಿಹಾಸಿಕ ಮಹತ್ವದ್ದಾಗಿದೆ ಅದಕ್ಕಾಗಿ ಶಾಸಕರ ಅನುದಾನದಲ್ಲಿ 3 ಕೋಟಿ ವೆಚ್ಚದಲ್ಲಿ ಶಿಥಿಲಾವಸ್ಥೆಯನ್ನು ತಲುಪಿದ್ದ ಶಾಲೆಯನ್ನು ನೂತನವಾಗಿ ನಿರ್ಮಾಣ ಮಾಡಲಾಗಿದೆ ಶಾಲಾ ಕಟ್ಟಡ ನಿರ್ಮಾಣದ ಕಾರ್ಯ ಅಂತಿಮ ಹಂತದಲ್ಲಿ ಇದ್ದು ನಿರ್ಮಾಣ ಕಾರ್ಯ ಮುಕ್ತಾಯದೊಡನೆ ಶಾಲೆಯ ಉದ್ಘಾಟನೆ ಮತ್ತು ಶತಮಾನೋತ್ಸವ ಕಾರ್ಯಕ್ರಮ ಒಟ್ಟಿಗೆ ಆಚರಿಸಲಾಗುವುದು ಎಂದರು ಈ ಶಾಲೆಯಲ್ಲಿ ವಿದ್ಯಾರ್ಥಿಯಾಗಿದ್ದ ನನಗೆ ಶತಮಾನೋತ್ಸವ ಉದ್ಘಾಟನೆಯ ವಿಷಯ ಹೆಮ್ಮೆಯನ್ನ ತರಿಸಿದೆ ಹಾಗಾಗಿ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವ ಎಲ್ಲ ವಿದ್ಯಾರ್ಥಿಗಳು ಶ್ರದ್ಧೆಯಿಂದ ವಿದ್ಯೆ ಅಭ್ಯಾಸದಲ್ಲಿ ತೊಡಗಬೇಕು ಪಠ್ಯದ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರಿಂದ ವಿದ್ಯಾರ್ಥಿಗಳು ವ್ಯಕ್ತಿತ್ವದ ವಿಕಸನಕ್ಕೆ ಸಹಕಾರಿಯಾಗಲಿದೆ ಎಂದರು ಜೊತೆಗೆ ಸಾರ್ವಜನಿಕ ಬಂಧುಗಳು ಬೇರೆ ಬೇರೆ ನಮ್ಮ ಹೋಬಳಿಯಿಂದ ಬಂದಂತ ಎಲ್ಲ ಸಾರ್ವಜನಿಕ ಬಂಧುಗಳೇ ನಾನು ಈ ಕಾರ್ಯಕ್ರಮಕ್ಕೆ ತಡವಾಗಿ ಬಂದಿದ್ದಕ್ಕೆ ನಿಮ್ಮಲ್ಲಿ ವಿಷಾದಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಕ್ರೀಡಾಕೂಟ ಬಹುಶಃ ಇಲ್ಲೆಲ್ಲ ಮೂಲಭೂತ ವ್ಯವಸ್ಥೆಗಳು ಹೋಬಳಿ ಮಟ್ಟದ ಕ್ರೀಡೆಯನ್ನು ಆಯೋಜನೆ ಮಾಡಲಿಕ್ಕೆ ಕೆಲವೊಂದು ವ್ಯವಸ್ಥೆಗಳು ಇಲ್ಲ ಅಂದ್ರೂ ಕೂಡ ಇದು ನಮ್ಮ ಶಾಸಕರ ಊರು ಹುಟ್ಟೂರು ಅಂತ ಹೇಳಿ ಇಲ್ಲಿ ಒಂದು ಪ್ರಾಶಸ್ತ್ಯವನ್ನು ಕೊಟ್ಟು ಇಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಅಂತ ಬಿ ಅವರಿಗೆ ಮತ್ತು ಸಂಬಂಧಪಟ್ಟ ಎಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಜೊತೆಗೆ ಈಗ ನಮ್ಮ ಶಾಲೆ ಏನಿದೆ ಎಲ್ಲ ಮುಗಿವತ್ತಿಗೆ ಬಂದಿದ್ದು ಇನ್ನು ಕೆಲವೊಂದು ವ್ಯವಸ್ಥೆಗಳಲ್ಲಿ ಆಗಬೇಕಾಗಿದೆ ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ಕ್ರೀಡಾಕೂಟ ಇದಾಗಲೇ ಕಳೆದ ವಾರದಲ್ಲೇ 27-28ಕ್ಕೇ ಆಯೋಜನೆ ಮಾಡಿದ್ರು ಪ್ರಕೃತಿ ಕಾರಣದಿಂದ ಏನು ಮಳೆ ಬರುವಂಥ ಸಂದರ್ಭ ಇದ್ದಿದ್ದರಿಂದ ಅದನ್ನು ಮುಂದೂಡಲ್ಪಟ್ಟಿತ್ತು ಈಗ ಅದನ್ನು ಆಯೋಜಿಸಿದ್ದಾರೆ ತಮಗೆಲ್ಲ ಗೊತ್ತಿರುವಂತೆ ಈಗಾಗಲೇ ಎಲ್ಲರೂ ನಮ್ಮ ಶಿಕ್ಷಕರು ನಮ್ಮ ಚಿದಾನಂದ ಸ್ವಾಮಿಯವರು ಎಲ್ಲರೂ ಹೇಳಿದಂತೆ ಕ್ರೀಡೆ ಭಾಳಷ್ಟು ಮುಖ್ಯ ಏನು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಪಠ್ಯಪುಸ್ತಕಗಳಿಗಿನ್ನ ಅದರ ಜೊತೆಗೆ ಎಷ್ಟು ಮುಖ್ಯನೋ ಕ್ರೀಡೆಯೂ ಕೂಡ ಅಷ್ಟೇ ಮುಖ್ಯ ಮನಸ್ಸು ಆರೋಗ್ಯ ದೈಹಿಕ ಆರೋಗ್ಯ ಜೊತೆಗೆ ಜ್ಞಾನ ಇವೆಲ್ಲವೂ ಕೂಡ ಒಟ್ಟಾರೆ ಸೇರಿದಾಗ ಒಬ್ಬ ವ್ಯಕ್ತಿ ವಿಕಸನ ಹೊಂದಲಿಕ್ಕೆ ಕಾರಣ ಆಗ್ತದೆ ಅಂತ ಪೂರ್ವಕವಾದ ವ್ಯವಸ್ಥೆ ಕ್ರೀಡಾ ವ್ಯವಸ್ಥೆ ಹಾಗಾಗಿ ನಮ್ಮ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಯಲ್ಲಿ ಹೋದಂಥ ಮಕ್ಕಳು ಇಲ್ಲಿ ಭಾಗವಹಿಸಿದರೆ ನಮ್ಮ ಹೋಬಳಿ ಮಟ್ಟದಲ್ಲಿ ಸುಮಾರು 48 ಶಾಲೆಗಳು ಇದ್ದು ಇದಕ್ಕೂ ಮೊದಲು ಶಾಸಕ ಟಿ ರಘುಮೂರ್ತಿ ಕ್ರೀಡಾಕೂಟದ ಧ್ವಜಾರೋಹಣವನ್ನು ನೆರವೇರಿಸಿದರು ನಂತರ ವಿದ್ಯಾರ್ಥಿಗಳಿಂದ ಧ್ವಜವನ್ನು ಸ್ವೀಕರಿಸಿ ವಿದ್ಯಾರ್ಥಿಗಳಿಗೆ ಕ್ರೀಡಾ ಜ್ಯೋತಿಯನ್ನು ಹಸ್ತಾಂತರಿಸಿದರು ಇದೇ ವೇಳೆ ಹಿರಿಯ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟದಲ್ಲಿ ತುರುವನೂರು ಹೋಬಳಿಯ 17 ಶಾಲೆಗಳು 500ಕ್ಕೂ ಹೆಚ್ಚು ಮಕ್ಕಳು ಭಾಗವಹಿಸಿದ್ದು ಕಬಡ್ಡಿ ವಾಲಿಬಾಲ್ ಥ್ರೋಬಾಲ್ ರಿಲೇ ಅಥ್ಲೆಟಿಕ್ಸ್ ಸೇರಿದಂತೆ ಹಲವು ಕ್ರೀಡೆಗಳನ್ನು ಆಯೋಜಿಸಲಾಗಿತ್ತು ವಿದ್ಯಾರ್ಥಿಗಳು ಸಂತಸದಿಂದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಆಟಗಳನ್ನು ಆಡಿದರು ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣ ಅಧಿಕಾರಿ ನಾಗಭೂಷಣ್ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಲಿಂಗರಾಜ್ ಎಸ್ಡಿಎಂಸಿ ಅಧ್ಯಕ್ಷ ಪಿಆರ್ ಬಾಬುರೆಡ್ಡಿ ನೌಕರ ಸಂಘದ ಜಿಲ್ಲಾಧ್ಯಕ್ಷ ಕೆಟಿ ತಿಮ್ಮಾರೆಡ್ಡಿ ಶಿಕ್ಷಕ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹನುಮಂತಪ್ಪ ಮುಖ್ಯ ಶಿಕ್ಷಕ ಟಿ ತಿಮ್ಮಾರೆಡ್ಡಿ ಶಿಕ್ಷಕರಾದ ಎಂ ವಿಶ್ವನಾಥ್ ಜಿ ಮಂಜಪ್ಪ ಗಿರೀಶ್ ಅವರು ಇದ್ದರು ಹರೀಶ್ ಎನ್ಕೆಎಸ್ ಟಿವಿ 4 ನಾಯಕನಹಟ್ಟಿ ಮಂಜ ಶಾಸಕರು
पथसंचलन पथसंचलन कार्यक्रम एरने तंड सरकारी हिरीय प्राथमिक पाठशाले बायकल मूरने तंड सरकारी हिरीय प्राथमिक पाठशाले माड्तिदारे इन्नु नाल्कने तंड सरकारी तुर्नूर बालकर शाले सरकारी प्राथमिक शाला तुर्नूर ध्वजवंदने स्वीकरिसिदारे आ मकल ध्वजारोहण ध्वज ज्योति वंदन स्वीक सरकारी हिरीय प्राथमिक पाठशाले बेलगट शाले क्रीडापट ध्वजवंदन स्वीक सरकारी सरकारी हिरीय प्राथमिक पाठशाले कूर्बे